ಹದಗೆಟ್ಟೋಗಿದ್ದು. ನಾನು ಲಾಸ್ಟ್ ಇಯರ್ ಎಮ್ ಎಲ್ ಎ ಆದಾಗ ಸುಮಾರು 18 ಕೋಟಿ ರೂಪಾಯಿ ಹಾಕಿ ಆ ರಸ್ತೆ ಮಾಡಿಸಿದ್ದೆ. ಅದು ಈಗ ಹಾಳಾಗೋಗೈತೆ. ಈಗ 9 ಕೋಟಿ ರೂಪಾಯಿ ಹಾಕಿ ಒಂದು ಲೇಯರ್ ಟಾರ್ ಹಾಕೋಕ್ಕೆ ಈಗ ಅಪ್ರೂವಲ್ ಕೊಟ್ಟಿದ್ದೀವಿ. ಅಪ್ರೂವಲ್ ಆಗಿ ಟೆಂಡರ್ ಆಗ್ತಿದ್ದಂಗೆ ಅದ್ರ ಕೆಲಸ ಶುರು ಮಾಡ್ತೀವಿ. ಇದು ನಡೀತಾ ಇತ್ತಲ್ಲ ಕೆಲಸ ನಡೀತಾ ಇತ್ತು. 15 ಕೋಟಿ ರೂಪಾಯಿ ಕೆಲಸ ನಡೀತಾ ಇತ್ತು. ಎಲ್ಲ ಕಾಮಗಾರಿ ಶುರು ಮಾಡಿದ್ದೀವಿ. ಅದನ್ನು ಆಗಬಾರ್ದು ಅಂತ ಗೊಂದಲಗಳು, ಅದನ್ನು ನಿಲ್ಸಕ್ಕೆ ಟ್ರೈ ಮಾಡ್ತಾರೆ. ಕೆಲಸ ಆಗ್ಬಿಟ್ರೆ ಅಲ್ಲಿ ಇವ್ನು ಒಳ್ಳೆ ಹೆಸರು ಬರುತ್ತೆ ಅಂತ ಅದನ್ನು ಸ್ಟಾಪ್ ಮಾಡೋಕ್ಕೆ ಅಧ್ಯಕ್ಷರು ವಾರ್ಡ್ ಹೋಗಿ ಕೆಲಸ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಲೋಕಸಭಾ ಸದಸ್ಯರು ಕೆಲಸ ನಿಲ್ಲಿಸಿ ಅಂತ ಲೆಟ್ರ್ ಕೊಟ್ಟವ್ರೆ. ಇವ್ರಿಗೆಲ್ಲ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡ್ತಾರೆ ಇವರು. ಈ ಡಿ ಯು ಡಿ ಸಿಗೆ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟವ್ರೆ, ಕಳಪೆ ಕಾಮಗಾರಿ ಮಾಡ್ತಾರೆ ನಿಲ್ಲಿಸಿ ಅಂತಾರೆ. ಕಳಪೆ ಕಾಮಗಾರಿ ಹೆಂಗೆ ಮಾಡ್ತಾರೆ? ಕಾಮನ್ ಕನಿಷ್ಠ ಜ್ಞಾನ ಇಲ್ಲ. ಕಾಂಟ್ರಾಕ್ಟರ್ ತಗ ಕಿತ್ಕೊಳತ್ತ ಒಂದು ಜ್ಞಾನ ಐತೆ ಬಿಟ್ಬಿಟ್ರೆ. ಕಾಂಟ್ರಾಕ್ಟ್ರಿಗೆ ಬಿಲ್ ಬರಿಬೇಕಾದ್ರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಬೇಕು. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡೋಕ್ಕೆ ನಮ್ಮ SIT ಗೆ ಇಂಜಿನಿಯರ್ಸ್ ಹೋಗಿ ಅವರು ಕೆಲಸ ಸರಿ ಇದೆ ಅಂತ ಚೆಕ್ ಮಾಡಿ ಲೆಟ್ರ್ ಕೊಟ್ಟ ಮೇಲೆ ನಾವು ಬಿಲ್ ಕೊಡ್ತಕ್ಕಂಥದ್ದು. ಕೇವಲ ನಮ್ಮ ಇಂಜಿನಿಯರ್ ಮಾಡಿಬಿಟ್ರೆ ನಾವು ಬಿಲ್ ಕೊಡ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ದುಡ್ಡು ಕೊಡ್ಬೇಕು ನಾವು. ಇಷ್ಟ ಗೊತ್ತಿಲ್ಲ ಸರ್, ಅವ್ರಿಗೆ ಸರ್ಕಾರನೇ ತಗೊಳುತ್ತೆ. ನೀವು ಬೇರೆಯವ್ರನ್ನ ಕೇಳಕ್ಕೆ ಹೋಗ್ಬೇಡ್ರಿ. ಈ ಶಾಸಕರುಗಳದ್ದು ಏನು ಕೆಲಸ ಇಲ್ಲ, ಲೆಟ್ರ್ಗಳಿಗೆ ಸೈನ್ ಹಾಕೊಡೋದು ಅಷ್ಟೇ ಕೆಲಸ. ನಾನು ಫಸ್ಟ್ ಟೈಮ್ ನನ್ನ ರಾಜಕೀಯ ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ವ್ಯವಸ್ಥೆನ ನೋಡಿರ್ತಕ್ಕಂಥದ್ದು. ನಿಮಗೆ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತಂದರೆ ನಮಗೆ ನಾವು ಕೆಲಸ ಮಾಡ್ತಾ ಇಲ್ಲ, ಕಾಂಟ್ರಾಕ್ಟ್ರುಗಳು ಕಾಸು ಕೊಡ್ತಾರೆ, ಕೆಲಸ ತರ್ತಾರೆ, ನಾವು ಹೋಗಿ ಪೂಜೆ ಮಾಡ್ತೀವಿ. ನಾವು ಇಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಲೆಟ್ರ್ ಕೊಡಬೇಕಷ್ಟೇ. ಇಂಥದ್ದು ಕೆಲಸ ಅವ್ರಿಗೆ ಕಾಂಟ್ರಾಕ್ಟ್ರುಗಳಿಗೆ ಲೆಟ್ರ್ ಕೊಡೋದು ನಾವು ಕೊಟ್ಟ ಲೆಟ್ರ್ಗಳಿಗೆ ಅಲ್ಲೇನು ಕಿಮ್ಮತ್ತೇ ಇಲ್ಲ. ಈ ವ್ಯವಸ್ಥೆ ಹಿಂಗೈತೆ. ಈ ವ್ಯವಸ್ಥೆ ಹಾಳು ಮಾಡಿರ್ತಕ್ಕಂಥವ್ರು ಯಾರು ಮಾಡಿದರು?